ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಮುಂದಿನ ಸೋಮವಾರ ನಮ್ಮ 101ನೇ ಬ್ಯಾಚ್ ಶುರು ಆಗುತ್ತೆ. ಸೊ ಮನೆಯಲ್ಲೇ ಕೂತು ಕಲಿತಕ್ಕಂಥದ್ದು, ಸೊ ಎಲ್ಲೂ ಬರೋ ಹಾಗಿಲ್ಲ. ಮನೆಯಲ್ಲೇ ಝೂಮ್ ಆ್ಯಪ್ ಅಂತ ಸಿಗುತ್ತೆ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಆ ಝೂಮ್ ಆ್ಯಪ್ ಮುಖಾಂತರ ಪ್ರತಿ ದಿವಸ 2 ಗಂಟೆಗಳ ಕಾಲ 15 ದಿವಸ ಕ್ಲಾಸಸ್ ಇರುತ್ತೆ. ಕುಟುಂಬ ಸಮೇತ ಕಲೀರಿ. ಹಾಗೆ PDF, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಇನ್ಫಾರ್ಮೇಷನು ಕೂಡ ಖಂಡಿತ ನಾವು ಕೊಡ್ತೀವಿ. ಸೊ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಯಾರ ಬಗ್ಗೆ ಏನ್ ವಿಚಾರ ಹೇಳಿ. ನಮ್ ಸೊಸೆ ಬಗ್ಗೆ. ಏನ್ ಕೇಳ್ಬೇಕು? BCA ಮಾಡ್ತಾ ಐತೆ, ಕೆಲ್ಸದ ವಿಷಯ ಕೇಳ್ಬೇಕು. ಫೈನಲ್ ಇಯರ್ ಈ ಸತಿ. ಮದ್ವೆ ಆಗಿದಾರ? ಆಗಿದೆ ಸರ್. ಆಗಿದೆ. ಏನೋ ಆಗಿದೆ ಸರ್, ಮದ್ವೆ ಆಗಿದೆ. ಓಕೆ, ಈಗೇನ್ ಫೈನಲ್ ಇಯರ್, ಏನ್ ಕೆಲ್ಸ, ಹೆಂಗ್ ಹೇಳ್ಬೇಕು ನಾವು, ಯಾವ್ದು ಜಾತಕದ ಮೇಲೆ ಏನ್ ಹೇಳ್ಬೇಕು? ಕೆಲ್ಸ ಚೆನ್ನಾಗಿರುತ್ತಾ ಅವ್ರಿಗೆ ಮುಂದೆ? ಈ ಸರಿ ಇಂಟರ್ವ್ಯೂ ಬರ್ತಾ ಇದಾವೆ. ಹಾ, ಅದಕ್ಕೆ ಚೆನ್ನಾಗಿರುತ್ತ ಕೆಲ್ಸ? 13-2-2000. 13-2-2000. ಟೈಮ್? 4:50 ಸಾಯಂಕಾಲ. ಹುಟ್ಟಿದೂರು? ಹಿರಿಯೂರು. ಹಿರಿಯೂರು. ವೃಷಭ ರಾಶಿ ಬರ್ತಾ ಇದೆ. ಹೌದು ಸರ್. 2036 ರಾಹು ದಶ ನಡೀತಾ ಇದೆ ಈಗ. 2026ವರೆಗೂ ಶನಿ ಭುಕ್ತಿ. ಯಾವಾಗ ಮುಗಿಸ್ತಾರೆ BCA? ಈಗ ಆಗಸ್ಟ್ ತಿಂಗಳಿಗೆ ಮುಗಿಯುತ್ತೆ ಸರ್. ದಶ 10ನೇ ಮನೆ. ಓಕೆ, ಚೆನ್ನಾಗಿರುತ್ತೆ. 6ನೇ ಮನೆ ಚೆನ್ನಾಗಿದೆ. ಬುಧ ಜುಲೈಗೆ ಮುಗಿಯುತ್ತೆ. ಆಗಸ್ಟ್ ಮುಗಿದಾದ್ಮೇಲೆ ಕೇತು. ಕೇತುನಲ್ಲಿ 7, ಸೂರ್ಯನಲ್ಲಿ 5-9 ಕಾಂಬಿನೇಷನ್. ಶುಕ್ರ ಬುಧ ಕೇತು ಶುಕ್ರ 7ನೇ ಮನೆ 2ನೇ ಮನೆ 8ನೇ ಮನೆ. ಸೆಪ್ಟೆಂಬರಿಂದ ಮಾರ್ಚಿಗೆ ಸಿಗುತ್ತೆ. ಓಕೆ, ಸೆಪ್ಟೆಂಬರಿಂದ ಮಾರ್ಚಿಗೆ ಸಿಗುತ್ತೆ. ಒಳ್ಳೆದಾಗಲಿ. ನಮಸ್ಕಾರ ಸರ್. ನಮಸ್ತೆ. ಹೇಳಿ. ನಾನು ದರ್ಶನ ಸಸ್ತಕ್ಕೆ ಹೋಗ್ತೀನಿ. ನಂಬರ್ ಹೇಳಿ. 1-249. ಹಾಂ, 5 ಸರ್. ಎಷ್ಟು? 5. ಯಾವ ವಿಚಾರದಲ್ಲಿ ನೋಡಬೇಕು ಸರ್? ನಮ್ದು ನನಗೆ ಸ್ವಲ್ಪ ಕ್ಯಾನ್ಸರ್ ಹುಷಾರಿರ್ಲಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ಯಜಮಾನರು ಫ್ಯಾಮಿಲಿ ಬಗ್ಗೆ ಸರ್, ಯಜಮಾನರು ಬೇರೆ ಕಡೆ ಯಾವುದೋ ಒಂದು ಕೆಟ್ಟ ಹೆಂಗಸು ಸಹವಾಸ ಮಾಡಿದ್ರು, ಅದನ್ನ ಸ್ವಲ್ಪ ಬಿಡಿಸ್ಕೊಳಕ್ ಹೋಗಿ ನನ್ನ ನನ್ನ ಮಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೇಸ್ ಹಾಕಿ ಪ್ರಾಬ್ಲಮ್ ಆಗಿದೆ. ಅದರಿಂದ ನಮಗೆ ತೊಂದರೆ ಸರಿ ಹೋಗುತ್ತಾ? ನಮ್ಮ ಗಂಡನ್ಗೆ ಆ ಹೆಂಗಸಿಂದ ಏನು ಪ್ರಾಬ್ಲಮ್ ಆಗಲ್ವಾ ನಮ್ಮ ಫ್ಯಾಮಿಲಿಗೆ ಅಂತ ಕೇಳಬೇಕಿತ್ತು ಸರ್. ಹನ್ನೆರಡನೇ ಮನೆ ಸಪರೇಷನ್ ಆಗುತ್ತೆ ಸರ್. ಅಂದ್ರೆ ನೀವು ನಿಮ್ಮ ಹಸ್ಬೆಂಡ್ ಒಟ್ಟಿಗೆ ಇರೋದು ಕಷ್ಟ. ಹೌದ್ರಾ? ಈ ಎಲ್ಲಿದ್ದಾರೆ ಯಜಮಾನರು? ಜೊತೆಲಿದಾರ? ಹೌದು, ಯಜಮಾನರು ಜೊತೆಲೇ ಇದ್ದಾರೆ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದೆ, ಅವರು ನನ್ನ ತುಂಬಾ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಅದರಿಂದ ನಾನು ಇದಾದೆ ಅಂದ್ರು. ಅದೆಲ್ಲ ಪೊಲೀಸ್ ಕಂಪ್ಲೇಂಟ್ ಆಗಿ ಎಲ್ಲ ಆಗಿ ಕ್ಲಿಯರ್ ಆದ್ರು, ಆ ಹೆಂಗಸು ನಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದೆ. ನಾನು ನನ್ನ ಮಗ ಹೋಗಿ ಯಾಕೆ ಈ ತರ ಪ್ರಾಬ್ಲಮ್ ಕೊಡ್ತೀರಾ ಅಂತ ಕೇಳಿದಕ್ಕೆ ನಮ್ಮ ಮೇಲೇನೆ ಹೊಡೆದ್ರು ಬಡದ್ರು ಎಲ್ಲ ಕಿತ್ಕೊಂಬಿಟ್ಟಿದ್ದಾರೆ ನಮ್ಮ ಹತ್ರ ಅಂತ ಹೇಳಿ ಪೊಲೀಸ್ ಕೇಸ್ ಎಲ್ಲ ಹಾಕಿದ್ದಾರೆ. ಅದರಿಂದ ಪಾಪ ಪೊಲೀಸರು ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವರೇ ನನಗೆ ಬೇಲ್ ಎಲ್ಲ ಕೊಟ್ಟು ಸರಿ ಮಾಡಿದ್ರು. ಆದ್ರೂ ಕೋರ್ಟ್ ಕೇಸ್ ಅಂತ ಹೋಗ್ತಿದ್ದಾಳೆ ಆ ಹೆಂಗಸು. ಏನೋ ಒಂದೇ ಒಂದಿನ ಪರಿಚಯಕ್ಕೆ ನನ್ಗೆ ತುಂಬಾ ಪರಿಚಯ ಇದೆ, ನಾನು ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಅಂತ ಹೇಳಿ ತುಂಬಾ ಆಟ ಆಡ್ತಿದ್ದಾಳೆ. ನನ್ ಗಂಡ ನನ್ಗೆ ಗೊತ್ತಿಲ್ಲದಲ್ಲೇ ತಪ್ಪಾಗೋಯ್ತು ನನ್ ಅಂತ ಹೇಳಿ ನಮ್ಮ ಹತ್ರ ಇದಾರೆ, ಚೆನ್ನಾಗಿದ್ದಾರೆ, ಬಟ್ ಆ ಹೆಂಗಸಿಂದ ನಮ್ಗೇನಾದ್ರೂ ತೊಂದರೆ ಆಗುತ್ತಾ ಅಂತ. ಹೌದು, ಆಗತ್ತೆ. ಹೌದ್ರಾ?
ಯಾವಾಗ ಆಗಿದ್ದು ಸರ್? ಒಂದು ವರ್ಷ ಆಯ್ತು, ಸೇಮ್ ಇದೇ ಟೈಮ್ ಒಂದು ವರ್ಷ ಆಯ್ತು. ಈಗ ಸೆಕ್ಷನ್ ಏನ್ ಹಾಕಿದ್ದಾರೆ? ಸೆಕ್ಷನ್ ನಮ್ಮ ನನ್ನ ಮೇಲೆ, ನನ್ನ ಮಗನ ಮೇಲೆ ಕಳ್ತನದ ಕೇಸು, ಮತ್ತೆ ಅವರನ್ನ ಬೈದಿದ್ದು ಅದೆಲ್ಲ ಏನೇನೋ ಸೇರಿ ಒಂದು ಐದಾರು ಕೇಸು FIR ಹಾಕ್ಬಿಟ್ಟಿದ್ದಾರೆ. ಆಧಾರ ಏನಿದೆ, ಪ್ರೂಫ್ ಏನಿದೆ? ಗೊತ್ತಿಲ್ಲ ಸರ್, ಪ್ರೂಫ್ ಏನೂ ಇಲ್ಲ ಅಂತೇಳಿ ಪೊಲೀಸರು ನಮಗೆ, ಪೊಲೀಸವರೇ ಬೇಲ್ ಕೊಟ್ರು. ಮಗನ ಎಜುಕೇಶನ್ ಹೋಗುಮ, ಅದು ಯಾವುದೋ ಬೇವರ್ಸಿ ನಾಯಿ ಅದು ಹೀಗೆ ಆಡ್ತಾ ಇದೆ ದುಡ್ಗೋಸ್ಕರ ಅಂತ ಹೇಳಿ ಕಳಿಸಿದ್ರು. ನನಗೆ ಮತ್ತೆ ಆ ಹೆಂಗಸಿಂದ ತೊಂದರೆ ಆಗುತ್ತಾ ಅಂತ ಸರ್. ಅವರಿಂದ ತೊಂದರೆ ಆಗುತ್ತೆ, ಗೊತ್ತಾಯ್ತಾ ಸರ್? ಆದರೆ ಕೇಸಿಂದ ಏನೂ ಆಗಲ್ಲ. ಕೇಸಿಂದ ಏನೂ ಆಗಲ್ಲ ಸರ್? ಕೇಸಿಂದ ಏನೂ ಆಗಲ್ಲ, ದುಡ್ಡು ಖರ್ಚು ಅಷ್ಟೇ. ಹೌದು, ಗಂಡ ಅವರು ಇರ್ತಾರ ಮತ್ತೆ ಆ ಹೆಂಗಸ್ ಕಡೆನೆ ಹೊರಟೋಗ್ತಾರ. ಈಗ ಸರ್ ಹೋಗಿದ್ದಾರೆ ಅಂದ್ರಿ? ಹೌದು ಸರ್, ಇದಾರೆ. ಅದೇ ಆ ಹೆಂಗಸು ಇನ್ನೂ ಫೋನ್ ಮಾಡ್ತಾನೆ ಇರ್ತಾಳೆ ಸರ್. ನಮ್ ಗಂಡ ಅವ್ರೇನು ಫೋನ್ ಎತ್ತುತ್ತಿಲ್ಲ, ಆ ಫೋನ್ ಯೂಸ್ ಮಾಡ್ತಿಲ್ಲ, ಹಾಗೆ ಇಟ್ಟಿದೀವಿ ಮನೆಯಲ್ಲಿ. ಅದನ್ನ ರಾತ್ರಿ 12 ಗಂಟೆ ಆದ್ರೂ ಫೋನ್ ಮಾಡ್ತಾನೆ ಇರ್ತಾಳೆ ಸರ್. ಒಂದ್ ದಿನಕ್ಕೆ ಒಂದ್ 4-5 ಸರಿ ಫೋನ್ ಮಾಡ್ತಾಳೆ ಸರ್. ನಾನು ಹುಷಾರಿಲ್ಲ, ನನ್ ಕ್ಯಾನ್ಸರ್ ಪೇಷಂಟ್, ಮಗ ಎಜುಕೇಶನ್ ಓದ್ತಿದ್ದಾನೆ. ನಾವು ಈ ಉಳ್ತಾರಲ್ವಾ ಸರ್, ನನ್ನ ಕೈಲಿ ಓಡಾಡಕ್ ಆಗಲ್ಲ ಸರ್. ಟ್ರೀಟ್ಮೆಂಟ್ ತಗೊಂಡೆ, ಈ ತರ ಪ್ರಾಬ್ಲಮ್ ಆಯ್ತಂತ ಅರ್ಧಂಬರ್ಧ ಟ್ರೀಟ್ಮೆಂಟ್ ತಗೊಂಡು ಸುಮ್ನೆ ಆಗ್ಬಿಟ್ಟೆ. ಅವ್ರು ಹಾಕಿರೋ ಕೇಸ್ ಇಂದ ಏನೂ ಆಗಲ್ಲ, ಬಟ್ ಅವರಿಂದ ಪ್ರಾಬ್ಲಮ್ ಇದ್ದೇ ಇರುತ್ತೆ, ನಾನೇನು ಮಾಡಕ್ಕಾಗಲ್ಲ. ಹೌದ್ರಾ? ಎಸ್. ಗಂಡ ಸರಿ, ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಹೆಸರು ಕಾಳು ದಾನ ಮಾಡಿ, ಕೇಳಿಸ್ತಾ? ಹೆಸರುಕಾಳು ದಾನ ಮಾಡಿ, ಆಮೇಲೆ ಬಾಳೆಹಣ್ಣು ಗುರುವಾರ ಗುರುವಾರ ದಾನ ಮಾಡಿ. ಓಕೆ, ಇದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ವೆರಿ ಡಿಫಿಕಲ್ಟಿ ಈ ಥರ ಕಾಂಬಿನೇಷನ್ಸ್ ಎಲ್ಲ, ಏನು ಹೇಳೋಕ್ಕಾಗಲ್ಲ. ನಮಸ್ಕಾರ. ಹಲೋ, ನಮಸ್ಕಾರ ರೀ ಸರ್. ಹೇಳಿ. ನನ್ನ ಮಗನ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ರೀ, ಚೇಂಜ್ ಆಫ್ ಜಾಬ್ ರೀ. ಓಕೆ ಹೇಳಿ. ಪ್ರಶ್ನ ಶಾಸ್ತ್ರ ರೀ, ಚೇಂಜ್ ಆಫ್ ಜಾಬ್ ರೀ ಮಗಂದ. ಹೇಳಿ. ನಂಬರ್ 8 ರೀ. ಎರಡು ಸಾವಿರದ 2024 ಏಪ್ರಿಲಿಂದ ಮಂಗಳ ಮುಂದಿನ ವರ್ಷ ಮಾರ್ಚ್ವರೆಗೂ ಇದೆ. ಮಂಗಳ 19 ಕಾಂಬಿನೇಷನ್ ಇದೆ. ಮಂಗಳ ಆದಮೇಲೆ ರಾಹು, ರಾಹುನಲ್ಲಿ 9 ಕಾಂಬಿನೇಷನ್ ಇಲ್ಲ, 5 ಕಾಂಬಿನೇಷನ್ ಕಷ್ಟ ಸಿಗ್ತಾ ಇದೆ. ಗುರುನಲ್ಲೂ 5-9 ಕಾಂಬಿನೇಷನ್. ಚೇಂಜ್ ಆಫ್ ಜಾಬ್ ಸ್ವಲ್ಪ ಟಫ್ ತೋರಿಸ್ತಾ ಇದೆಯಲ್ಲ, ಈಸಿ ಇಲ್ಲ? ಹೌದ್ರಿ, ಅದ 3-4 ತಿಂಗಳಾತ್ರಿ ಚೇಂಜ್ ಮಾಡ್ಬೇಕಂತಾನ, ಚೇಂಜ್ ಆಗ್ವಂದ್ರಿ? ಇಲ್ಲ, ಕಷ್ಟ ಇದೆ. 5ನೇ ಮನೆ 9ನೇ ಮನೆ ಬರಬೇಕು. ಸ್ವಲ್ಪ ಸ್ವಲ್ಪ ಈಸಿ ಇಲ್ಲ, ಜನರಲ್ ಆಗಿ ಈಸಿ ಇಲ್ಲ. ಸ್ವಲ್ಪ 5ನೇ ಮನೆ 9ನೇ ಮನೆ ಸ್ವಲ್ಪ ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಹಳದಿ ಕಲರ್ ದಾರ ಕಟ್ಕೊಳಕ್ ಹೇಳಿ. ಗುರುವಿನ ನಕ್ಷತ್ರ ಬಂದಾಗ ಇದ್ರಲ್ಲಿ ಕಾಂಬಿನೇಷನ್, ಗುರುವಿನ ನಕ್ಷತ್ರ ಚಂದ್ರನಲ್ಲಿ ಮತ್ತೆ ಮಂಗಳ ಅಂತರ್ಭುಕ್ತಿಲಿ ಇದೆ, ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಗೋಚಾರದಲ್ಲಿ ಸ್ವಲ್ಪ ಮುಂದಿನ ತಿಂಗಳು ಬದಲಾದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಹಳದಿ ಕಲರ್ ದಾರ ಕಟ್ಕೊಳ್ಳಿ. ಕೆಲವೊಂದು ಸತಿ ಟೈಮ್ಗಳು ಹೇಳಕ್ಕೆ ಸ್ವಲ್ಪ ಅಲ್ಲಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಹೇಳಕ್ ಕಷ್ಟ. ನಮಸ್ಕಾರ, ಮಾತಾಡಿ. ನಮಸ್ತೆ. ಹಲೋ, ನಮಸ್ತೆ ಗುರು. ಹೇಳಿ. ನಮ್ದು ಮ್ಯಾರೇಜ್ ಆಗಿ ಇವಾಗ ಹತ್ತಿರ 1 ವರ್ಷ ಆಗಿ ಬಂತು, ಬಟ್ ಏನು ಸರಿ ಹೋಗ್ತಾ ಇಲ್ಲ ಮ್ಯಾರೇಜ್ ಅಲ್ಲಿ. ಸೊ ನನ್ನ ಜಾತಕದಲ್ಲಿ ಡಿವೋರ್ಸ್ ಆಗೋದು ಏನಾದ್ರೂ ಇದೆಯಾ ಅಂತ ಕೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಯಾಕೆ ಅಂದ್ರೆ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ಮದ್ರಲ್ಲಿ ಡಿವೋರ್ಸ್ ಕಾಂಬಿನೇಷನ್ ಇಲ್ಲದೆ ಇರಬಹುದು, ನಿಮ್ಮ ಹಸ್ಬೆಂಡ್ ಅಲ್ಲಿ ಇದ್ರೆ ಆಗುತ್ತೆ. ಓಕೆ. ಅಥವಾ ನಿಮ್ಮದ್ರಲ್ಲಿ ಇದ್ರೆ ಅವ್ರದ್ರಲ್ಲಿ ಇಲ್ಲ ಅಂದ್ರೆ ಎಳೆದಾಡುತ್ತೆ, ಅವ್ರದ್ರಲ್ಲಿ ಇದ್ರೆ ಇನ್ನೂ ಫಾಸ್ಟ್ ಆಗುತ್ತೆ. ಸೊ ಮ್ಯಾಚ್ ಮೇಕಿಂಗ್ ಅಂತಂದ್ರೆ ದಶಾದಲ್ಲಿ ಡಿವೋರ್ಸ್ ಕಾಂಬಿನೇಷನ್ ಇರಬಾರ್ದು. ಈ 20-36 30 ಬರುತ್ತೆ, 33 ಬರುತ್ತೆ, ಅವೆಲ್ಲ ಸುಳ್ಳು. ಇದೆಲ್ಲ ಸುಮ್ಮನೆ, ಅವೆಲ್ಲ ಕಣ್ಣು ಒರೆಸೋ ಕಾಂಬಿನೇಷನ್ಗಳು ಜ್ಯೋತಿಷ್ಯದಲ್ಲಿ, ಅವೆಲ್ಲ ಯಾವುದು ವರ್ಕ್ ಆಗಲ್ಲ.
ಶೇಕಡ 90% ಜ್ಯೋತಿಷ್ಯದಲ್ಲಿ ಗಣಗಳನ್ನ ನೋಡ್ಕೊಂಡು ಓಡ್ತಾ ಇದ್ದಾರೆ ಜನ. ಅಲ್ಲಿ ಏನೋ ಆ ಕೂಟ ಬರಬಾರ್ದು, ಈ ಕೂಟ ಬರಬಾರ್ದು, ನಾಡಿ ಬಂದಿಲ್ಲ, ಅಂತ್ಯ ನಾಡಿ ಬಂದಿಲ್ಲ, ಏನೇನೋ ಮಾಡ್ತಾರೆ. ನಂಬರ್ ಹೇಳಿ 1-249 ನಂಬರ್ ಹೇಳಿ. ಸಿಕ್ಸ್. ವೈವಾಹಿಕ ಜೀವನ ಏನಾಗುತ್ತೆ ಅಂತ ಕರೆಂಟ್ ಕಂಡೀಷನಲ್ಲಿ ಪ್ರಶ್ನಾಶಾಸ್ತ್ರ ಇಬ್ಬರದು ಜಾತಕನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಪ್ಲಾನೆಟರಿ ಇಂಟೆಲಿಜೆನ್ಸ್ ನಮಗೆ ಕೊಟ್ಬಿಡುತ್ತೆ. ಚಂದ್ರನ ಕಾಂಬಿನೇಷನ್ ಬಂದಿದೆ. ಮ್ಯಾರೇಜಲ್ಲಿ ಚಂದ್ರನ ನಾವು ನೋಡಿದ್ರೆ ಕರೆಕ್ಟಾಗಿ ಹೇಳ್ಬಿಡ್ಬೋದು. ಚಂದ್ರನ ಕಾಂಬಿನೇಷನಲ್ಲಿ 1-9-10 ಕಾಂಬಿನೇಷನ್ ಬಂದಿದೆ. ಸೊ ಇಲ್ಲಿ ನಾಲ್ಕನೇ ಮನೆ ಅಂತಂದರೆ ಅವರ ತಾಯಿಯಿಂದನೋ ಅಥವಾ ಆ ಮನೆಯಿಂದನೋ ನಿಮಗೆ ಅಲ್ಲಿ ಸಮಸ್ಯೆ ಮೇಜರಾಗಿ. ಅರ್ಥ ಆಯ್ತಾ? ಹಾಂ, ಯಾಕಂದರೆ 4,000 ಅವ್ರ ತಾಯಿ ಬರುತ್ತೆ ಅಲ್ಲಿಂದ ಇಲ್ಲಿ. 1-20 ಸ್ವಲ್ಪ ಈಗೋ ಕ್ಲಾಶಸ್ ಬರುತ್ತೆ. ಡಿವೋರ್ಸ್ಗೆ ಹೋಗೋದಿಲ್ಲ ಈಸಿಯಾಗಿ, ವೆರಿ ವೆರಿ ಡಿಫಿಕಲ್ಟ್. ಡಿವೋರ್ಸ್ಗೆ 6ನೇ ಮನೆ ಬರಬೇಕು. ಆದರೆ ಸಪ್ರೇಷನ್ ತೋರಿಸ್ತಾ ಇರುತ್ತೆ. ಅದೇ ಮನೇಲಿದ್ದರೂ ಒಂಟಿತನ ತೋರಿಸ್ತಾ ಇರುತ್ತೆ. ಸಪ್ರೇಟ್ ಅದೇ ಮನೇಲಿದ್ದರೂ 2 ರೂಮಲ್ಲಿ ಇರ್ತೀರಾ ಅಂತ ತೋರಿಸ್ತಾ ಇದೆ. ಆದರೆ ಡಿವೋರ್ಸ್ಗೆ ಹೋಗೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಗುರು ಮದುವೆ ಮೊದ್ಲು 4 ತಿಂಗಳಷ್ಟು ಸರಿ ಇದ್ವಿ ಗುರುಜಿ, ಆಮೇಲೆ 6 ತಿಂಗಳು ಸಪರೇಟ್ ಆಗಿ ಇದ್ವಿ. ಇವಾಗ ನಾನು ಮತ್ತೆ ವಾಪಸ್ ಮನೆಗೆ ಬಂದು 15 ದಿನ ಅಷ್ಟೇ ಆಯ್ತು. ನನಗೆ ಬೇಡವೇ ಬೇಡ ಇದು, ನನಗೆ ಬೇಡವೇ ಬೇಡ ಅಂತ ಅವ್ರು ಅಂತಾರೆ. ಬಟ್ ನಾವು ನೋಡೋಣ ಅಂತ ನಾವು ಅಂತಿದ್ದೀವಿ. ಅದಕ್ಕೆ ಇದು ಡಿವೋರ್ಸ್ ಆಗುತ್ತಾ ಇಲ್ಲ ಅನ್ನೋದು ನನಗೆ ಮೇಜರ್ ಆಗಿ ಬೇಕಾಗಿದ್ದಿತ್ತು. ಸೊ 6th ಹೌಸ್ ಬಂದರೆ ಡಿವೋರ್ಸ್ ಕಾಂಬಿನೇಷನ್ ಬರುವಂಥ ಚಾನ್ಸಸ್ ಇದೆ. ಇದು ಅಷ್ಟು ಈಸಿಯಾಗಿ ಡಿವೋರ್ಸ್ ಆಗೋದಿಲ್ಲ ಅಂತ ಹೇಳ್ತೀನಿ. 1-10 ಸ್ವಲ್ಪ ಪವರ್ಫುಲ್ ಆಗಿ ಇದ್ದರೂ ಕೂಡ 6 ಅನ್ನೋ ಕಾಂಬಿನೇಷನ್ ಬರಬೇಕು. ಸೊ 1-9-10 ನನ್ನ ಸಜೆಷನ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮ್ಯೂಚುವಲ್ ಹೋಗ್ಬಿಡಿ, ತಲೆನೋವು ಬೇಡ. ಓಕೆ. ಸೊ ನಮ್ಮ ನಕ್ಷತ್ರ ನಾಡಿ ಕಲ್ತಿರೋರು ಅವರ ಅನಿಸಿಕೆ ಅಭಿಪ್ರಾಯ ಹೇಳಿದ್ದಾರೆ, ನೋಡ್ಕೊಂಬೋಣ ಬನ್ನಿ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಈ ಜ್ಯೋತಿಷ ಕಲಿಯಬೇಕು ಅಂತ ಮೂಲ ಉದ್ದೇಶ ಏನಂದ್ರೆ ಕಾಳಸರ್ಪ ದೋಷ ಇದೆಯಾ ಇಲ್ವಾ ಅಂತ ನಾನು ತಿಳ್ಕೊಳ್ಬೇಕಾಯ್ತು. ಯಾಕಂದ್ರೆ ನಾನು ಒಬ್ರ ಪಂಡಿತರ ಹತ್ರ ಹೋದಾಗ ನನಗೂ ಮತ್ತೆ ನನ್ನ ಮಗನಿಗೂ ಇಬ್ಬರಿಗೂ ಕಾಳಸರ್ಪ ದೋಷ ಇದೆ ಅಂತ ಹೇಳಿದ್ರು. ಅದಕ್ಕೆ ಒಂದಿಷ್ಟು ಪ್ಯಾಕೇಜ್ಗಳ ರೀತಿಯಲ್ಲಿ 40,000, 30,000, 20,000 ಈ ರೀತಿ ಪೂಜೆಗಳಾಗತ್ತೆ ಅಂತ ಹೇಳಿದ್ರು. ಸೊ ಮತ್ತೆ ಇನ್ನೊಂದು TV ಚಾನಲಲ್ಲಿ ಇದೇ ರೀತಿ ನಾನು ನೋಡ್ಬೇಕಾದ್ರೆ ಅವರು ಸಹಿತ ಈ ಪೂಜೆ ಸರಿ ಆಗಿಲ್ಲ, ಮತ್ತೆ ಪೂಜೆ ಮಾಡಿಸ್ಬೇಕು, ಈ ಥರದ್ದೆಲ್ಲ ನಾನು ನೋಡ್ಬೇಕಾದ್ರೆ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ನನ್ನ ಮಾಹಿತಿ ತಿಳ್ಕೊಳ್ಬೇಕು ಅಂತೇಳಿ ದಿನೇಶ್ ಗುರುಜಿ ಅವರ ನಾನು ವಿಡಿಯೋಗಳನ್ನ ನಾನು ನೋಡಕ್ ಶುರು ಮಾಡಿದೆ. ಅದರಲ್ಲಿ ಗುರುಜಿ ಅವರ ಒಂದು ವಿಡಿಯೋ ಕಾಳಸರ್ಪ ದೋಷ ಅಲ್ಲ ಯೋಗ ಅಂತ ಹೇಳಿದ್ರು. ಮತ್ತೆ ಏನ್ ಕೆಲವೊಬ್ರೊಬ್ರು ಒಂದೊಂದು ರೀತಿ ಹೇಳ್ತಾರಲ್ಲ ಅಂತೇಳಿ ನನ್ನ ನಕ್ಷತ್ರ ನಾಡಿ ತರಗತಿ ನಾನು ಕಲಿಬೇಕು ಅಂತ ನಾನು ಶುರು ಮಾಡಿದೆ. ಅದರಲ್ಲಿ ನಾನು 91st ಬ್ಯಾಚ್ ಸ್ಟೂಡೆಂಟ್ ನಾನು. ಅದರಲ್ಲಿ ಗುರುಜಿ ಅವರು ಹೇಳ್ಕೊಡ್ಬೇಕಾದ್ರೆ ಕಾಳಸರ್ಪ ದೋಷನ ಯೋಗನ ಅಂತ ನಾನು ತಿಳ್ಕೊಳ್ಬೇಕಾದ್ರೆ ಗುರುಜಿ ಅವರು ಹೇಳ್ಕೊಟ್ರು ರಾಹು ಮತ್ತೆ ಕೇತು ಎರಡು ಗ್ರಹಗಳ ನಡುವೆ ಆ ಕಡೆ ಈ ಕಡೆ ಯಾವ ಯಾವ ಗ್ರಹಗಳು ಬಂದಿದೆ ಅದನ್ನ ನೋಡಿಕೊಂಡು ಡಿಗ್ರಿ ವೈಸ್ ಅಲ್ಲಿ ಕಾಳಸರ್ಪ ದೋಷ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಳ್ಬೋದು. ಕೆಲವೊಂದ್ಸರ್ತಿ ಕೆಲವು ಜಾತಕಗಳಲ್ಲಿ ಕಾಳಸರ್ಪ ದೋಷ ಅಂತಾನು ಬರುತ್ತೆ, ಕಾಳಸರ್ಪ ಯೋಗ ಅಂತಾನು ಬರುತ್ತೆ. ಆದ್ರೆ ನಾನು ಕ್ಲಾಸ್ ಕಲ್ತ ಮೇಲೆ ನನ್ಗೆ ಗೊತ್ತಾಯ್ತು ನಂದು ನನ್ನ ಮಗನ ಇಬ್ರು ಜಾತಕದಲ್ಲಿ ಕಾಳಸರ್ಪ ದೋಷ ಇಲ್ಲ ಯೋಗ ಇದೆ ಅಂತ ಹೇಳಿ. ಮತ್ತೆ ನಾನು ಇತ್ತೀಚೆಗೆ ನಾನು ಡಾಕ್ಟರೇಟ್ ಕ್ಲಾಸ್ ನಾನು ಶುರು ಮಾಡಿದೆ, ನಾನು ಡಾಕ್ಟರೇಟ್ ಸಹಿತ ನಾನು ಕಂಪ್ಲೀಟ್ ಮಾಡಿದೆ. ಮತ್ತೆ ಜ್ಯೋತಿಷ್ಯದಲ್ಲಿ ಹೆಚ್ಚಿನಾಗಿ ನಾವು ಹೇಳಬೇಕು ಅಂತಂದ್ರೆ ಇರದೆ 9 ಗ್ರಹಗಳು, 12 ರಾಶಿಗಳು, 27 ನಕ್ಷತ್ರಗಳು. ಅದರಲ್ಲಿ ಇನ್ನೊಂದು ನಕ್ಷತ್ರ ಬರುತ್ತೆ ಅಭಿಜಿತ್ ನಕ್ಷತ್ರ ಅಂತ ಹೇಳಿ, ಆ ನಕ್ಷತ್ರನ ನಾವು ಮುಹೂರ್ತ ಭಾಗಕ್ಕೆ ನಾವು ಉಪಯೋಗಿಸ್ತೀವಿ. ಮತ್ತೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಾವು ಲಗ್ನದಿಂದ ನಾವು ಕ್ಯಾಲ್ಕುಲೇಷನ್ ಮಾಡೋದನ್ನ ನಮಗೆ ಗುರುಜಿ ಹೇಳ್ಕೊಡ್ತಾರೆ. ಸೊ ಎಲ್ಲಾನು ನಮಗೆ ಲಗ್ನದ ಮೇಲೆ ನಮಗೆ ಡಿಪೆಂಡ್ ಆಗೋದು. ನಮ್ಮ ಜೀವನದ ಒಂದು ಏನು ರಾಶಿ ಚಕ್ರ ಏನಿದೆ ಅದು ಲಗ್ನದ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ದಶಾಭುಕ್ತಿ ಅಂತರ್ಭುಕ್ತಿ ಇದು ತುಂಬಾ ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತೆ. ಸೊ ಎಲ್ಲರೂ ನಕ್ಷತ್ರ ನಾಡಿ ತರಗತಿಗೆ ಜಾಯ್ನ್ ಆಗಿ ನಾನು ಸಹಿತ ಇದರಲ್ಲಿ ಸಾಕಷ್ಟು ಉಪಯೋಗಗಳನ್ನ ನಾನು ಪಡ್ಕೊಂಡಿದ್ದೀನಿ. ನೀವು ಸಹಿತ ನಕ್ಷತ್ರ ನಾಡಿ ಕ್ಲಾಸ್ಗೆ ಸೇರಿಕೊಂಡು ಇದರಿಂದ ತುಂಬಾ ಉಪಯೋಗ ಪಡ್ಕೋಬಹುದು ನೀವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜ್ಯೋತಿಷ್ಯ ಕಲಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸತ್ಯಾಸತ್ಯತೆ ನಿಮಗೆ ಅರಿವಾಗುತ್ತೆ. ಜ್ಯೋತಿಷ್ಯ ಅನ್ನೋದು ಮಹಾಸಾಗರ ಏನಿಲ್ಲ. ನೀವು ದೇಶದ ಬಗ್ಗೆ ತಿಳ್ಕೋಬೇಕು, ಮುಂದಿನ ಕಾಲಮಾನದ ಬಗ್ಗೆ ತಿಳ್ಕೋಬೇಕು, ಒಬ್ಬ ಮನುಷ್ಯನ ಹಿಂದಿನ ಜನ್ಮ ತಿಳ್ಕೋಬೇಕು, ಮುಂದಿನ ಜನ್ಮ ತಿಳ್ಕೋಬೇಕು ಅಂತಂದರೆ ಅದನ್ನು ಓದ್ಕೊಂಡು ಓದ್ಬೋದು. ಇವತ್ತಿನ ಜ್ಯೋತಿಷ್ಯ ಯಾವ ಲೆವೆಲ್ಗೆ ಬಂದಿದೆ ಅಂತಂದರೆ, ಇವತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ್ಲಿಂದನೂ ನೋಡಿ
ನಂದು ಜನ್ಮ ಚೆನ್ನಾಗಿದೆಯಾ, ನನ್ನ ಹಿಂದಿನ ಜನ್ಮ ಮುಂದಿನ ಜನ್ಮ ಏನೂ ಇಲ್ಲ. ಪ್ರಮೋಷನ್ ಯಾವಾಗತ್ತೆ? ಎಜುಕೇಷನ್ ಮಾಡ್ತಾ ಇದ್ದೀನಿ, ಕೆಲಸ ಯಾವಾಗ ಸಿಗುತ್ತೆ? ಮದುವೆ ಆಗಿದ್ದೀನಿ, ಯಾವಾಗ ಡಿವೋರ್ಸ್ ಆಗುತ್ತೆ? ಯಾವಾಗ ಬಿಟ್ಟೋಗುತ್ತೆ? ನಮ್ಮ ಹಸ್ಬೆಂಡ್ದು ಬೇರೆ ಕನೆಕ್ಷನ್ ಇದೆ. ಜ್ಯೋತಿಷ್ಯನ ಯಾವ ಲೆವೆಲ್ಗೆ ಯೂಸ್ ಮಾಡ್ತಾ ಇದ್ದೀವಿ? ಓಕೆ, ಪರವಾಗಿಲ್ಲ, ವೈಯಕ್ತಿಕವಾಗಿ ಬೇಕಾಗತ್ತೆ. ಸೊ ಈ ಲೆವೆಲ್ ಯೂಸ್ ಮಾಡೋಕ್ಕೆ ಇರ್ತಕ್ಕಂಥದ್ದು ಒಂದು ಎಜುಕೇಷನ್. ಆ ಎಜುಕೇಷನಲ್ಲಿ ಏನು ತಗೊಳ್ಬೇಕು, ಏನು ಮಾರ್ಕ್ಸ್ ಬರುತ್ತೆ, ಅಷ್ಟೇ, ಮುಗೀತು. ಜಾಬ್ ಬಂದಾಗ ಜಾಬ್ ಯಾವಾಗ ಸಿಗುತ್ತೆ, ಪ್ರಮೋಷನ್ ಯಾವಾಗತ್ತೆ, ಅದಿಲ್ಲ ಅಂದರೆ ನೆಕ್ಸ್ಟು ನಾನು ಬಿಸ್ನೆಸ್ ಯೋಗ ಇದೆಯಾ, ಬಿಸ್ನೆಸ್ ಮಾಡಿದ್ರೆ ದುಡ್ಡು ಬರುತ್ತಾ, ದಶಾಭುಕ್ತಿಗಳು ಬರುತ್ತೆ. ಇನ್ನು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಮ್ಯಾರೇಜ್. ಯಾಕಂದರೆ ಮ್ಯಾರೇಜ್ಗೆ ಜ್ಯೋತಿಷ್ಯಕ್ಕೆ ಅಂಟಿಸ್ಬಿಟ್ಟಿದ್ದಾರೆ. ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಜ್ಯೋತಿಷ್ಯನ ಇರ್ತಕ್ಕಂಥ ಎಲ್ಲ ಕಾಂಪೌಂಡ್ರು, ಒರಿಜಿನಲ್ ಜ್ಯೋತಿಷರು ಎಲ್ಲ ಮದುವೆಗೆ, ಏಳನೇ ಮನೆಗೆ ಹಾಕಿ ಇವ್ರ ಮದುವೆಗೆ ಜೀವನ ಚೆನ್ನಾಗಿಲ್ಲ. ಬರೀ ಮದುವೆ 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 ಜೀವನ ಅಂತಂದರೆ, ನಮ್ಮ ಶಾಸ್ತ್ರದಲ್ಲಿ, ಭಗವದ್ಗೀತೆಯಲ್ಲಿ ಅಥವಾ ವೇದಗಳಲ್ಲಿ ಅಥವಾ ನೀವು ಉಪನಿಷತ್ಗಳಲ್ಲಿ ನೋಡಿದ್ರೆ ಬರೀ ಮದುವೆಗೆ ಮೇಜರಾಗಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಒಂದು 100 ಪೇಜಸ್ ಉಪನಿಷತ್ ಇದ್ದರೆ 90 ಭಾಗ ಬರೀ ಮದುವೆ ಕೊಟ್ಟಿದ್ದಾರಾ? ಸೊ ಇದು ಇಲ್ಲಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಜ್ಯೋತಿಷ್ಯ ಮಾತ್ರ ಈ ಒಂದು ವ್ಯವಹಾರಿಕವಾಗಿ ಮದುವೆಗೆ ಅದನ್ನು ಅಂಟಿಸ್ಬಿಟ್ಟಿದ್ದಾರೆ ವ್ಯವಹಾರಿಕವಾಗಿ. ಆದರೆ ಅದು ಬಿಟ್ಟು ನಾವು ಜ್ಯೋತಿಷ್ಯ ಕಲಿತರೆ ಎಷ್ಟೋ ವಿಚಾರದಲ್ಲಿ ನಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ ಕಲಿತಾಗ. ಹಾಗೆ ಯಾರೂ ಕೂಡ ಅಲ್ಲಿ ಹೆಲ್ತ್ ಬಿಟ್ಟರೆ ಬೇರೆ ಇನ್ನೇನು ಎಕ್ಸ್ಟ್ರಾ ಹೋಗಬೇಕು ಅಂದರೆ ಒಂದು ವ್ಯಾಜ್ಯ, ಇದಾಯ್ತಾ, ಮನೆ ಯಾವಾಗ ಕಟ್ತೀನಿ, ಇನ್ನು ವ್ಯಾಜ್ಯ, ವ್ಯಾಜ್ಯ ಬಿಟ್ಟರೆ ಒಂದು ಹೆಲ್ತ್, ನನ್ನ ಹೆಲ್ತ್ ಹಿಂಗಿದೆ 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 ಏನಿದೆ. ಈ 7 ಸಬ್ಜೆಕ್ಟ್ಗೆ ಸಮುದ್ರ, ಯಾರು ಹೇಳಿದೆ ಸಮುದ್ರ ಅಂತ, ಬರೀ ಸುಳ್ಳು. ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾಯಿದ್ರೆ. ಯಾರಾದರೂ 10 ವರ್ಷ ಬೇಕು, 15 ವರ್ಷ ಬೇಕು ಅಂತ ಹೇಳಿದ್ರೆ, ಆಚೆ ಆದರೂ ಆಗಲಿ, ದೇವಸ್ಥಾನದಲ್ಲಾರೂ ಆದರೆ ಆಗಲಿ, ಯಾವುದರ ವಾಹಿನಲ್ಲಾರೂ ಆಗಲಿ, ನನ್ನನ್ನು ನೆನೆಸ್ಕೊಳ್ಳಿ. ಯಾಕಂದರೆ 60,000 ಜನ 15 ದಿವಸದಲ್ಲಿ ನಿಮ್ಮ ಜೀವನದಲ್ಲಿ ಏನಿದೆ ಏನಿಲ್ಲ ಅಂತ ತೋರಿಸ್ಕೊಡ್ತೀನಿ. ಅದಾದಮೇಲೆ ಅವ್ರಿಗೆ ಇದರಲ್ಲಿ ಏನೋ ಒಂದು ಸ್ವಲ್ಪ ಜಾಸ್ತಿ ಓದೋಣ, ಯೋಗಗಳು ಏನಾದ್ರು ಓದೋಣ, ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ. ಜಸ್ಟ್ ಲೈಕ್ ನಾವು MBBS ಮಾಡಿದ್ರೆ ಡಾಕ್ಟರ್ ಆಗ್ತೀವಿ ಪಕ್ಕ, ಸಾಕು. ನೀವು MD ಮಾಡಿದ್ರೆ ಒಂದು ಸ್ವಲ್ಪ ಅದರಲ್ಲಿ ಸ್ಪೆಷಲಿಸ್ಟು, ಇನ್ನು ನೀವು ಅದರಲ್ಲಿ PDF ಮಾಡಿದ್ರೆ ರಿಸರ್ಚು, ಮತ್ತು ಫೆಲೋಶಿಪ್ಪು, ಅದರಲ್ಲಿ ಹಾನರ್ಸು, ಅದ್ರ ಲೆವೆಲ್ಲು ಒಂದೊಂದು ಸಬ್ಜೆಕ್ಟ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬರ್ತಾರೆ. ಸೊ ಹಾಗೆ 60,000 ಜನ ಕಲ್ತಿರೋದ್ರಲ್ಲಿ ತುಂಬ ಅದರಲ್ಲಿ ಏನೋ ನಾವು ಡೀಪಾಗಿ ಹೋಗೋಣ ಅನ್ನೋರು 800 ಜನ ಬಂದಿದ್ದಾರೆ. ಇನ್ನು 60,000 ಜನದಲ್ಲಿ ಒಂದು ಅಂದಾಜು ಒಂದು 20,000 ಜನ ಸ್ವಲ್ಪ ಬೇರೆ ಬೇರೆ ವಿಚಾರಗಳಲ್ಲಿ ಹಸ್ತ ಸಾಮುದ್ರಿಕ ನ್ಯೂಮರಾಲಜಿ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ಅದು ಬಂದಿದ್ದಾರೆ. ಮೂಲ ಇದನ್ನು ತಿಳ್ಕೊಂಡ್ರೇ 80% ಹೇಳ್ತಾ ಇದ್ದೀನಿ, ಒಬ್ಬ ಮನುಷ್ಯನ ನೆಕ್ಸ್ಟ್ ಆಗು ಹೋಗುಗಳು ಆಗುತ್ತೆ. ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪಾಯಿಂಟ್ ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ, ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ, ಪಾಯಿಂಟ್ ನಂಬರ್ 1. ಹಾಗಿದ್ರೆ ಜ್ಯೋತಿಷ್ಯ ಯಾಕೆ ಸರ್ ಹಣೆ ಬರಹನ ನಾವು ಬದಲಾಯಿಸೋಕೆ ಯಾಕೆ ಸರ್ ನೋಡಬೇಕು? ಹಣೆ ಬರಹ ಕತ್ಲೆ ಇದ್ದಂಗೆ, ಹಣೆ ಬರಹ ಕತ್ಲೆ ಇದ್ದಂಗೆ. ಸೊ ಜ್ಯೋತಿಷ್ಯ ತಿಳ್ಕೊಂಡ್ರೆ ನಮ್ಮ ಕೈಯಲ್ಲಿ ಒಂದು ಟಾರ್ಚ್ ಇದ್ದಂಗೆ, ಅರ್ಥ ಮಾಡ್ಕೊಳ್ಳಿ. ಹಣೆ ಬರಹ ಕತ್ಲೆ ಇದ್ದಂಗೆ, ಯಾವುದೋ ಒಂದು ಕಾಡ್ಗೆ ಹೋಗ್ಬಿಟ್ಟಿರ್ತೀವಿ, ಕಾಡ್ಗೆ ಹೋಗಿರ್ತೀವಿ, ಕಂಪ್ಲೀಟ್ಲಿ ಕತ್ಲು, ಗೊತ್ತೇ ಇಲ್ಲ ಎಲ್ಲಿ ಏನಿದೆ ಅಂತ. ಸ್ವಲ್ಪ ಟಾರ್ಚ್ ಇದ್ದರೆ ಏನಾದ್ರೂ ಆಲೋಚನೆ ಮಾಡ್ಬೋದು, ಏನಾದ್ರೂ ಪ್ಲ್ಯಾನ್ ಮಾಡ್ಬೋದು ಟಾರ್ಚ್ ಇದ್ದರೆ. ಹಾದಿನ ಚೇಂಜ್ ಮಾಡೋಕ್ಕಾಗಲ್ಲ, ಕರೆಕ್ಟಾ, ಅದನ್ನೇ ಫೇಟ್ ಆಫ್ ಎ ಪರ್ಸನ್ ಕೆ ನಾಟ್ ಬಿ ಚೇಂಜ್ ಅಂತ ಹೇಳಿದ್ದು. ಆದರೆ ಟಾರ್ಚ್ ಇದ್ದರೆ ಕಾಣಿಸ್ತಾ ಇದೆ, ಮುಳ್ಳಿದೆ, ಏನು ಮಾಡೋದು? ಸ್ವಲ್ಪ ವೆಯ್ಟ್ ಮಾಡೋಣ, ಯಾರಾದರೂ ಈ ಹಾದಿಲಿಂಗ್ ಹೋದವರು ಆ ಮುಳ್ಳನ್ನ ತುಳ್ಕೊಂಡು ಹೋದರೆ ನಮಗೆ ಹಿಂಗೆ ಹಾದಿ ಈಸಿ ಆಗುತ್ತೆ, ವೆಯ್ಟ್ ಮಾಡೋಣ, ಈಗ ಮಾಡೋದು ಬೇಡ. ಕಲ್ಲಿದೆ ಅಲ್ಲಿ, ಸ್ವಲ್ಪ ಮುಂದೆ ಹೋದರೆ ಯಾಕೋ ದೊಡ್ಡ ಗುಂಡಿ ಕಾಣಿಸ್ತಾ ಇದೆ. ಬೇರೆ ಏನಾದರೂ ಈ ಕಡೆಯಿಂದ ಸ್ವಲ್ಪ ಲೇಟ್ ಆಗಲಿ, ಈ ಕಡೆಯಿಂದ ಹೋಗಿ ಅದನ್ನು ಕವರ್ ಮಾಡ್ಕೊಂಡು ಹೋಗೋಣ. ಜ್ಯೋತಿಷ್ಯದಲ್ಲಿ 7 ಬೀಳುಗಳು ನಮಗೆ ಇಲ್ಲಿ ಕಾಣುತ್ತೆ, ಟಾರ್ಚ್ ಥರ ವರ್ಕ್ ಆಗುತ್ತೆ. ಇನ್ನು ಇದಕ್ಕಿನ ಅತ್ಯುತ್ತಮವಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಕೊಡೋಕ್ಕಾಗಲ್ಲ.
ಹಣೆ ಬರಣ ಬದಲಾಯಿಸೋಕ್ಕಾಗಲ್ಲ, ದಟ್ ಈಸ್ ಫಾರ್ ಶೋರ್. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್, ಬಟ್ ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಬೈ ಚೆಕಿಂಗ್ ಅವರ್ ಹಾರೋಸ್ಕೋಪ್ ಆ್ಯಂಡ್ ಡಿವಿಯೇಟಿಂಗ್ ಅಷ್ಟೇ. ಸೊ ಯಾವುದು ಎಂಡ್ ಇಲ್ಲ ಜೀವನದಲ್ಲಿ, ಯಾವುದು ಎಂಡ್ ಇಲ್ಲ, ಸಾವೊಂದೇ ಎಂಡು, ಮಿಕ್ಕಿದ್ದೆಲ್ಲ ಬೆಂಡು. ಅರ್ಥ ಆಯ್ತಲ್ಲ, ಬೆಂಡ್. ಸೊ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತಂದರೆ ಬಿಟಾಕಿ, ಹಸ್ಬೆಂಡ್ ಬಿಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸಮಾಜ ಏನೋ ಅಂದ್ಕೊಳ್ಳುತ್ತೆ, ಮಕ್ಕಳಿದ್ದಾರೆ, ಕೆಲಸಕ್ಕೆ ಹೋಗಿ, ಅವ್ರು ಎಲ್ಲಿ ಹೋಗಿ ಸಾಯ್ತಾರೋ ಹೋಗಲಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ತಂದು ಹಾಕಿದ್ರೆ ತಿನ್ನೋಣ, ತಂದು ಹಾಕಿಲ್ಲ ಅಂದರೆ ನನ್ನ ಕಾಲ ಮೇಲೆ ನಿಂತ್ಕೊಳ್ತೀನಿ, ಉಳಿಸ್ಕೊಳ್ತೀನಿ, ಆಸ್ತಿ ಗೀಸ್ತಿ ಏನಾರೋ ಆ ಕಡೆ ಈ ಕಡೆ ಬರೋದೆಲ್ಲ ಉಳಿಸ್ಕೊಳ್ತೀನಿ. ಇದು ನಮಗೆ ಸಲ್ಯೂಷನ್ ಕೊಡುತ್ತೆ, ಹಾರೋಸ್ಕೋಪಲ್ಲಿ ಮುಂದೆ ಹಂಗೆ ಇದೆ, ಇದು ಬದಲಾಗೋದಿಲ್ಲ ಅಂತ. ಅದಕ್ಕೆ ಜೀವನಕ್ಕೆ ಉತ್ತಮವಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮ ನಕ್ಷತ್ರ ನಾಡಿ. ಸಣ್ಣ ಫೀಸು, ಮ್ಯಾಕ್ಸಿಮಮ್ ಪ್ರಾಫಿಟ್. ಅರ್ಥ ಆಯ್ತಲ್ಲ, ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ. ಯಾರ್ಯಾರು ಇವತ್ತು ವಾಹಿನಿ ಎಲ್ಲ ನೋಡ್ತಾ ಇದ್ದಾರೆ, ಇವರ್ ಆಲ್ ಅಂಡರ್ ಲಾಸ್, ಬರದೇ ಇರೋರು, ಕಲ್ತಿರೋರೆ ಹಿಂಗೆ ಬಂದು ನಮ್ಮ ವಾಹಿನಿಯಲ್ಲಿ ಹೇಳ್ತಾರೆ. ಇನ್ನೊಂದು ಬೈಟ್ ನೋಡ್ಕೊಂಬರೋಣ, ಕೊಡೋ ಸಮಯ ಆಯಿತು. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು.